ಲೋಕಸಭಾ ಚುನಾವಣೆ ಕೊನೆ ಹಂತದ ಮತದಾನಕ್ಕೆ ಇನ್ನು ಒಂದೇ ದಿನ ಬಾಕಿ ಇದೆ. ಈ ನಡುವೆ ಪ್ರಧಾನಿ ಮೋದಿ ಇದೆಲ್ಲದರಿಂದ ದೂರ ಉಳಿದು ಧ್ಯಾನದಲ್ಲಿ ಮಗ್ನರಾಗಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಕೇದಾರನಾಥದ ದೇವಾಲಯಗಳಿಗೆ ಭೇಟಿ ನೀಡಿ ಪ್ರಾರ್ಥನೆ ಸಲ್ಲಿಸಿದರು. ಇದರೊಂದಿಗೆ ಗುಹೆಯೊಂದರಲ್ಲಿ ಧ್ಯಾನಕ್ಕೆ ಕೂತು ಗೆಲುವಿಗಾಗಿ ಪ್ರಾರ್ಥನೆ ಮಾಡಿದರು. ಇನ್ನು ನಾಳೆ ಪ್ರಧಾನಿ ಮೋದಿ ಬದ್ರಿನಾಥ್ಗೆ ತೆರಳಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಖಾವಿ ಧರಿಸಿ ಧ್ಯಾನಕ್ಕೆ ಕುಳಿತಿರತಕ್ಕಂಥದ್ದು ಕೇದಾರನಾಥದ ಗುಹೆಯೊಂದರಲ್ಲಿ ಪ್ರಧಾನಿ ಮೋದಿ ಧ್ಯಾನಸ್ಥರಾಗಿ ಕುಳಿತಿರ್ತಕ್ಕಂಥದ್ದು. ಚುನಾವಣಾ ಗೆಲುವಿಗಾಗಿ ಪ್ರಧಾನಿ ಮೋದಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ ಅಂತ ಹೇಳಲಾಗಿದೆ. ಲೋಕಸಭಾ ಚುನಾವಣೆಯ ಕೊನೆಯ ಹಂತದ ಮತದಾನಕ್ಕೆ ಇನ್ನು ಕೇವಲ ಒಂದೇ ದಿನ ಬಾಕಿ ಇರತಕ್ಕಂಥ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕೇದಾರನಾಥದ ಗುಹೆಯೊಂದರಲ್ಲಿ ಧ್ಯಾನಸ್ಥರಾಗಿ ಕುಳಿತಿದ್ದಾರೆ. ಕೇದಾರನಾಥದ ಹಲವು ದೇವಾಲಯಗಳಿಗೆ ಅವರು ಭೇಟಿ ಕೊಟ್ಟಿದ್ದಾರೆ. ಲೋಕಸಭಾ ಚುನಾವಣೆಯ ಕೊನೆಯ ಹಂತದ ಮತದಾನಕ್ಕೆ ಕೇವಲ ಇನ್ನು ಒಂದೇ ಒಂದು ದಿನ ಬಾಕಿ ಇದೆ. ವಾರಣಾಸಿಯಿಂದ ಸ್ವತಃ ಪ್ರಧಾನಿ ಮೋದಿ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಈ ಒಂದು ಸೂಕ್ಷ್ಮವಾದಂತಹ ಸಂದರ್ಭದಲ್ಲಿ ಕೇದಾರನಾಥದ ಹಲವು ದೇವಸ್ಥಾನಗಳಿಗೆ ಪ್ರಧಾನಿ ಮೋದಿ ಭೇಟಿ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಕೇದಾರನಾಥದಲ್ಲಿ ಗುಹೆಯೊಂದರಲ್ಲಿ ಪ್ರಧಾನಿ ಮೋದಿ ಧ್ಯಾನಸ್ಥರಾಗಿ ಕೂತಿದ್ದಾರೆ. ಲೋಕಸಭಾ ಚುನಾವಣೆಯ ಗೆಲುವಿಗಾಗಿ ಪ್ರಾರ್ಥಿಸಿ ಹಲವು ದೇವಸ್ಥಾನಗಳಿಗೆ ಭೇಟಿ ಕೊಟ್ಟರು ಅಂತ ಹೇಳಲಾಗಿದೆ. ಕೇದಾರನಾಥನ ಧ್ಯಾನದಲ್ಲಿ ಇದೀಗ ಪ್ರಧಾನಿ ಮೋದಿ ಮಗ್ನರಾಗಿದ್ದಾರೆ. ಆಧ್ಯಾತ್ಮಿಕ ಚಿಂತಕರಾಗಿರ್ತಕ್ಕಂಥ ಸಂತೋಷ್ ಗುರುಜಿ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಗುರುಜಿ. ಕೇದಾರನಾಥದಲ್ಲಿ ಪ್ರಧಾನಿ ಮೋದಿ ಧ್ಯಾನಸ್ಥರಾಗಿದ್ದಾರೆ, ಏನ್ ಹೇಳೋದಕ್ಕೆ ಬಯಸ್ತೀರಿ? ಬಹುಶಃ ಈ ಒತ್ತಡಗಳು, ಓಡಾಟಗಳು ಎಲ್ಲವನ್ನು ಮುಗಿಸಿ ಎರಡು ಅರ್ಥದಲ್ಲಿ, ಒಂದು ಶರೀರ ದಣಿವನ್ನು ಆರಿಸ್ಕೊಳ್ಳುತ್ತೆ, ಇನ್ನೊಂದು ಅವರಿಗೆ ಏನು ಆ ದೇವರ ಸ್ಮರಣೆ ಮಾಡಬೇಕು ಅಂತೇಳಿತ್ತು, ಅಥವಾ ಇದೆಲ್ಲವನ್ನು ಆ ಒಂದು ವಿಜಯ ಸಾಧಿಸ್ಲಿಕ್ಕೋಸ್ಕರವಾಗಿ ಒಂದು ತಪಸ್ಸಿ ಕೂರಬೇಕು ಅಂತಿತ್ತೇನು. ಹಾಗಾಗಿ ಧ್ಯಾನಕ್ಕೆ ಕೂರುತ್ತಿದ್ರಿಂದ ಅದರಿಂದ ಪಾಸಿಟಿವ್ ಎನರ್ಜಿಯೇ ಜಾಸ್ತಿ ಹೊರತು ನೆಗೆಟಿವ್ ಏನೂ ಇರೋದಿಲ್ಲ. ಮತ್ತೆ ಆಡಂಬರದ ಈಗ ಯಜ್ಞ ಯಾಗಾದಿಗಳನ್ನು ಬಹಳಷ್ಟು ಜನ ಮಾಡಿರೋದನ್ನ ನಾವು ನೋಡಿದೀವಲ್ಲ, ಅದೆಲ್ಲದಕ್ಕಿಂತ ಈ ಧ್ಯಾನಸ್ಥರಾಗಿ ಮಾಡ್ಕೊಳ್ತಕ್ಕಂಥದ್ದು ವೈಯಕ್ತಿಕವಾಗಿ ಆತ್ಮೋನ್ನತಿಯ ಸಾಧನೆಯ, ಆದ್ರಿಂದ ಇದೇ ಶ್ರೇಷ್ಠವಾದ ಒಂದು ಪದ್ಧತಿ ಅಂತ ಅನ್ಸುತ್ತೆ. ಓಕೆ, ಈ ಸಂದರ್ಭದಲ್ಲಿ ಸಹಜವಾಗಿ ಮನಸ್ಸು ಯಾರಿಗೆ ಆದ್ರೂ, ಎಂಥ ನಾಯಕರಿಗೆ ಆದ್ರೂ ಒಂದ್ ರೀತಿಯ ತಲ್ಲಣಕ್ಕೆ ಒಳಗಾಗಿರುತ್ತೆ, ಜೊತೆಗೆ ಸಾಕಷ್ಟು ದಣಿದಿರುತ್ತೆ, ಒಂದ್ ರೀತಿಯ ಒಂಥರ ಸ್ಯಾಚುರೇಷನ್ ಹಂತ, ಸಾಕಷ್ಟು ನಿರೀಕ್ಷೆ, ಕುತೂಹಲ, ಆತಂಕ ಎಲ್ಲವೂ ಇರುವಂತ ಸಂದರ್ಭ. ಈ ಸಂದರ್ಭದಲ್ಲಿ ಧ್ಯಾನ ಅಥವಾ ಭಕ್ತಿ ಅಥವಾ ಈ ರೀತಿಯ ಸ್ಥಳಗಳಿಗೆ ಭೇಟಿ ಕೊಡೋದು ಹೇಗೆ ಹೆಲ್ಪ್ ಆಗುತ್ತೆ, ಸಹಾಯಕ ಆಗುತ್ತೆ? ಖಂಡಿತವಾಗಿ. ಈಗ ಬಹಳ ರೀತಿಯ ಪೂಜೆ ವಿಧಿ ವಿಧಾನಗಳಿವೆ, ಅದರೊಳಗೂ ದೇವರನ್ನ ಆರಾಧನೆ ಮಾಡ್ಲಿಕ್ಕೆ ನಾಲ್ಕು ರೀತಿ ಅಂತ ಹೇಳ್ತಾರೆ. ಅಂದ್ರೆ ಬಿಂಬ, ಕುಂಭ, ಯಜ್ಞ ಮತ್ತು ಯಂತ್ರ ಅಂತ. ಈ ನಾಲ್ಕು ಅಲ್ಲದೆ ಇವು ನಾಲ್ಕರಲ್ಲೂ ಬರುವಂತದ್ದು ಮುಖ್ಯ ಭಾಗ ಏನಂತಂದ್ರೆ ಧ್ಯಾನ. ಧ್ಯಾನವೇ ನಾಲ್ಕು ಭಾಗದಲ್ಲೂ ಮುಖ್ಯವಾಗಿರೋದ್ರಿಂದ ಇವು ಯಾ ದೇವರ ಬಿಂಬವೂ ಇಲ್ಲದೆ ಕುಂಭವೂ ಇಲ್ಲದೆ ಏನೂ ಇಲ್ಲದೆ ದೇಹದೊಳಗೆ ಇರತಕ್ಕಂತ ಆತ್ಮವನ್ನೇ ಕೇಂದ್ರೀಕೃತವಾಗಿ ಮಾಡತಕ್ಕಂಥ ಧ್ಯಾನ ಸರ್ವಶ್ರೇಷ್ಠವಾದ. ಅದೇ ರೀತಿಯಾದಂತ ಧ್ಯಾನವನ್ನ ಅವ್ರು ಮಾಡ್ತಾ ಇದ್ದಾರೆ. ಆಮೇಲೆ ಈ ಇನ್ನೊಂದು ಯಾವುದೋ ಯಜ್ಞ ಯಾಗಾದಿಗಳನ್ನ ಮಾಡ್ಕೊಳ್ಳೋದು ಅಥವಾ ದೇವಸ್ಥಾನಗಳನ್ನೇ ತಿರ್ಕೊಂಡಿರೋದು, ಇವುಗಳಿಗಿಂತಲೂ ತನ್ನೊಳಗಡೆನೆ ದೇಹ ಇರುವ ದೇಹದೊಳಗಡೆನೆ ದೇವರಿದ್ದಾನೆ ಅನ್ನುವಂಥದ್ದು ಅಹಂ ಬ್ರಹ್ಮಾಸ್ಮಿ ಅನ್ನುವಂತ ತತ್ವ ಅದ್ವೈತ, ಅದು ಶಂಕರಾಚಾರ್ಯರು ಯಾವ್ದೋ ಕಾಲದಲ್ಲಿ ಹೇಳಿ ಆಗಿದೆ. ಈಗ ಅದನ್ನೇ ಒಂದು ನೀವ್ ಹೇಳಿದ ಹಾಗೇನೆ ಒಂದು ವಿಜಯ ಸಾಧಿಸ್ಲಿಕ್ಕೋಸ್ಕರ ಧ್ಯಾನವೂ ಮಾಡಿದ್ರು ಮಾಡಿರ್ಬೋದು, ಅದ್ರಲ್ಲಿ ತಪ್ಪೇನಿಲ್ಲ. ಯಾಕೆಂತಂದ್ರೆ ಅರ್ಜುನನೇ ಪರಾಕ್ರಮಿ ಅಂತ ಅನಿಸಿದ್ರು ಸಹ ದೇವರನ್ನ ಪ್ರಾರ್ಥನೆ ಮಾಡಿ ಯುದ್ಧಕ್ಕೆ ಬಂದ, ನಂತರ ಕೃಷ್ಣನನ್ನೇ ತಪಸ್ಸು ಮಾಡಿ ಅಥವಾ ನೆನೆಸ್ಕೊಂಡೇ ಒಂದೊಂದು ಬಾಣವನ್ನು ಬಿಡ್ತಿದ್ದ. ಹಾಗಾಗಿ ವಿಜಯ ಸಾಧಿಸಬಲ್ಲೆ ಅನ್ನುವಂತ ಒಂದು ಆತ್ಮವಿಶ್ವಾಸ ಇದ್ರೂ ಸಹ ಆತ್ಮೋನ್ನತಿಗೋಸ್ಕರವಾಗಿ ಧ್ಯಾನ ಮಾಡ್ತಕ್ಕಂಥದ್ದು ಸಮಂಜಸವಾದಂತ ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ಅವರಲ್ಲಿ ಇರ್ತಕ್ಕಂಥ ಪ್ರಬುದ್ಧತೆ ಎದ್ದು ಕಾಣ್ತದೆ ಇದರಲ್ಲಿ ಅಂತ ಅನ್ಸುತ್ತೆ. ಯಾಕೆಂತಂದ್ರೆ ಕೇದಾರನಾಥ ಅನ್ನುವಂಥದ್ದು ಶಿವನ ಸಾನ್ನಿಧ್ಯ, ಶಿವ ಧ್ಯಾನಸ್ಥನಾಗಿರ್ತಕ್ಕಂಥ ಪರಮದೇವ, ಆದ್ರಿಂದ ಧ್ಯಾನವನ್ನ ಮಾಡ್ತಕ್ಕಂಥ ಕೇಂದ್ರದಲ್ಲೇ ಹೋಗಿ ಧ್ಯಾನವನ್ನ ಮಾಡ್ತಕ್ಕಂಥದ್ದು ನಿಜವಾಗಿಯೂ ಸಹ ಸರ್ವಶ್ರೇಷ್ಠವಾದಂತ ಪದ್ಧತಿ. ಅದರೊಳಗೆ ಒಂದು ಮೆಚೂರ್ಡ್ ಪರ್ಸನಾಲಿಟಿ ಅನ್ನೋದನ್ನ ಇದರಲ್ಲಿ ನಾವು ಕಾಣಬಹುದು. ಸೊ ಪ್ರಬುದ್ಧತೆಯ ಸಂಕೇತ ಅಂತ ಹೇಳ್ತೀರಿ? ಖಂಡಿತವಾಗಿ ಖಂಡಿತವಾಗಿ ಪ್ರಬುದ್ಧತೆಯ ಸಂಕೇತ. ಪ್ರತಿಯೊಂದು ಸಹ ನಾವು ಧ್ಯಾನದಲ್ಲೇ ಸಾಧಿಸಿದ ದೇಶ ಯಾವ್ದಾರು ಇದ್ರೆ ಈ ಪ್ರಪಂಚದಲ್ಲಿ ಅದು ಭಾರತ ಮಾತ್ರ. ಸಂತೋಷ್ ಗುರುಜಿ ಅವರೇ, ನ್ಯೂಸ್ 18 ನೊಂದಿಗೆ ಮಾತನಾಡಿದ್ದಕ್ಕೆ.